ವಿದ್ಯಾರ್ಥಿಗಳ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ನಾವೀಗಲೇ ಕಳೆದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಒಂದು ಪರಿಕಲ್ಪನೆ ಬಗ್ಗೆ ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೇವೆ. ಆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆಗೊಳ್ಳುವಂತ ಪರಿಶಿಷ್ಟ ಜಾತಿಗಳ ಕುರಿತಂತೆ. ಪರಿಶಿಷ್ಟ ಜಾತಿ ಎಂದರೇನು? ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತ ವ್ಯಾಖ್ಯಾನ, ಜೊತೆಗೆ ಆ ಪರಿಶಿಷ್ಟ ಜಾತಿಯ ಜನರ ಅಂಕಿ ಸಂಖ್ಯೆಯ ಕುರಿತಂತೆ ಈ ಅವಧಿಯಲ್ಲಿ ಅರ್ಥೈಸಿಕೊಳ್ಳಲವೇ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ಪರಿಶಿಷ್ಟ ಜಾತಿಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ಸ್. ಒಂದು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿರತಕ್ಕಂತ ಒಂದು ಪರಿಚಯವನ್ನು, ಒಂದು ಪೀಠಿಕೆಯನ್ನು ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಭಾರತದ ಜಾತಿ ವ್ಯವಸ್ಥೆಯ ಏಣಿ ಶ್ರೇಣಿಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ ಜಾತಿಯ ಜನರನ್ನು ಕಾನೂನಿನ ಪರಿಭಾಷೆಯಲ್ಲಿ ಪರಿಶಿಷ್ಟ ಜಾತಿಗಳು ಎಂದು ಕರೆಯಲಾಗುತ್ತದೆ. ಅವರು ಎದುರಿಸುತ್ತಿರುವ ಒಂದು ಭಯಾನಕ ಹಾಗೂ ಅಮಾನವೀಯ ಸಮಸ್ಯೆ ಅಸ್ಪೃಶ್ಯತಾ ಆಚರಣೆ. ವಿದ್ಯಾರ್ಥಿಗಳೇ, ಭಾರತದ ಜಾತಿ ವ್ಯವಸ್ಥೆಯ ಏಣಿ ಶ್ರೇಣಿಯಲ್ಲಿ, ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾವಿರಾರು ವರ್ಷಗಳಿಂದ ಸಾಮಾಜಿಕ ಸ್ತರವಿನ್ಯಾಸವನ್ನು ರೂಪವಾಗಿರುವಂತಹ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ. ಆ ಭಾರತದ ಜಾತಿ ವ್ಯವಸ್ಥೆಯ ಏಣಿ ಶ್ರೇಣಿಯಲ್ಲಿ, ಇಳಿಸಿದ್ರ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಅಂತ ಏನು ಸ್ಥಳೀಕರಿಸ್ತೀವಲ್ಲ, ಆ ಒಂದು ಜಾತಿ ವ್ಯವಸ್ಥೆಯ ಅಥವಾ ಜಾತಿ ಪದ್ಧತಿಯ ಏಳು ಶ್ರೇಣಿಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ, ಅತ್ಯಂತ ಕೆಳಮಟ್ಟದಲ್ಲಿರುವಂತ ಜಾತಿಯ ಜನರನ್ನು ಕಾನೂನಿನ ಪರಿಭಾಷೆಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಪರಿಶಿಷ್ಟ ಜಾತಿಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ಸ್, ಪರಿಶಿಷ್ಟ ಜಾತಿಗಳು ಎಂದು ಕರೆಯಲಾಗುತ್ತದೆ. ಆ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ಶೇಕಡ 80% ಜನರು, ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ಶೇಕಡ 80% ಜನರು ಅಥವಾ ಜಾತಿಯ ಜನರು ಎದುರಿಸುತ್ತಿರುವಂಥ ಅನುಭವಿಸುತ್ತಿರುವಂಥ ಒಂದು ಭಯಾನಕ ಹಾಗೂ ಅಮಾನವೀಯ ಸಮಸ್ಯೆಯೇ ಅಸ್ಪೃಶ್ಯತಾ ಆಚರಣೆಯಾಗಿದೆ. ಇಂದಿಗೂ ಕೂಡ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ನಮ್ಮದೇ ಇರತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರು. ಸಂವಿಧಾನದ 17 ವಿಧಿಯನ್ವಯವಾಗಿ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರವಾಗಿರತಕ್ಕಂಥ ಒಂದು ಅಪರಾಧ ಎಂದು ಉಲ್ಲೇಖ ಮಾಡಲಾಗಿದ್ದರೂ ಕೂಡ ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿರುವುದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಅಂತ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಬರುವಂತ ಶೇಕಡ 80% ಜಾತಿಗಳು ಇಂದಿಗೂ ಕೂಡ ಅಮಾನವೀಯ ಹಾಗೂ ಭಯಾನಕವಾಗಿರ್ತಕ್ಕಂಥ ಅಸ್ಪೃಶ್ಯತಾ ಆಚರಣೆಗೆ ಬಲಿಯಾಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರೆ ಅತಿಶಯೋಕ್ತಿಯಾಗಲಾರದು. ವಿದ್ಯಾರ್ಥಿಗಳೇ, ಪರಿಶಿಷ್ಟ ಜಾತಿ ಜನರು ಎದುರಿಸುತ್ತಿರುವಂತಹ ಸಮಸ್ಯೆ ಸವಾಲುಗಳನ್ನು ಪರಿಹರಿಸಲು ಅನೇಕ ಸಮಾಜ ಸುಧಾರಕರು, ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳು ಪ್ರಯತ್ನವನ್ನು ಮಾಡಿವೆ ಮತ್ತು ಇನ್ನೂ ಮಾಡುತ್ತಲಿವೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾತ್ರ ಸ್ಮರಣೀಯವಾದುದು. ಆದರೂ ಇಂದಿಗೂ ಕೂಡ ಗ್ರಾಮ ಸಮುದಾಯಗಳಲ್ಲಿ ಅಸ್ಪೃಶ್ಯತ ಆಚರಣೆಯು ಜೀವಂತವಾಗಿದೆ ಎಂದರೆ ತಪ್ಪಾಗಲಾರದು. ಇಲ್ಲಿ ಸಾವಿರಾರು ವರ್ಷಗಳಿಂದ ಹಲವಾರು ಅನರ್ಹತೆಗಳಿಗೆ ದೌರ್ಬಲ್ಯಗಳಿಗೆ ಒಳಗಾಗಿ ಶೋಷಣೀಯ ಬದುಕನ್ನು ಸಾಗಿಸಿಕೊಂಡು ಬಂದಂಥ ಜನಸಮೂಹಗಳನ್ನು ಕಾನೂನಿನ ಪರಿಭಾಷೆಯಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ನಾವು ಕರೆದಿವಿ. ಅಂಥ ಪರಿಶಿಷ್ಟ ಜಾತಿಗಳ ಜನರು ಎದುರಿಸುತ್ತಿರುವಂಥ ಸಮಸ್ಯೆ ಸವಾಲುಗಳನ್ನು ಪರಿಹರಿಸಲು, ನಿರ್ಮೂಲನೆ ಮಾಡಲು ಅನೇಕ ಜನ ಸಮಾಜ ಸುಧಾರಕರು, ರಾಜಾರಾಮ್ ಮೋಹನ್ ರಾಯ್ ಆಗಿರಬಹುದು, ಜ್ಯೋತಿಬಾ ಪುಲೆ ಆಗಿರಬಹುದು, ದಯಾನಂದ ಸರಸ್ವತಿ ಆಗಿರಬಹುದು, ಸ್ವಾಮಿ ವಿವೇಕಾನಂದರಾಗಿರಬಹುದು, ಅನೇಕ ವೈಚಾರಿಕ ಸಂಘಟನೆಗಳು ಆ ಸಾವಿರಾರು ವರ್ಷಗಳಿಂದ ಅನುಭವಿಸುತ್ತಾ ಬಂದಿರತಕ್ಕಂಥ ಅದೆಷ್ಟೋ ಸಮಸ್ಯೆ ಸವಾಲನ್ನು ಪರಿಹರಿಸಲು
ಸಮಾಜ ಸುಧಾರಕರು ಅನೇಕ ಸಮಾಜ ಸುಧಾರಕರಿಂದ ಸ್ಥಾಪಿತವಾಗಿರತಕ್ಕಂತ ಅನೇಕ ವೈಚಾರಿಕ ಸಂಘ ಸಂಸ್ಥೆಗಳು ಮತ್ತು ಜೊತೆಗೆ ಸಂಘಟನೆಗಳು ಸಾಕಷ್ಟು ಪ್ರಯತ್ನವನ್ನ ಮಾಡಿವೆ ಇನ್ನು ಮಾಡುತ್ತಲಿವೆ ಅಂತ ಸ್ಪಷ್ಟ ಪಡಿಸಬಹುದಾಗಿದೆ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತ ಆಚರಣೆಯನ್ನು ನಿವಾರಿಸುವಲ್ಲಿ ಅವರು ಕೈಗೊಂಡಂತ ಕ್ರಮಗಳು ಅವರು ಮಾಡಿದಂತ ಹೋರಾಟಗಳು ಇಂದಿಗೂ ಸ್ಮರಣೀಯವಾದವುಗಳು ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧಿಯವರ ಒಂದು ಪಾತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ಆದರೂ ಕೂಡ ಗ್ರಾಮ ಸಮುದಾಯಗಳಲ್ಲಿ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಅಸ್ಪೃಶ್ಯತ ಆಚರಣೆ ಜೀವಂತವಾಗಿರುವುದನ್ನು ನಾವು ಗುರುತಿಸಬಹುದಾಗಿದೆ ಇಂದಿಗೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಅವರಿಗೆ ಪ್ರವೇಶವನ್ನ ನಿರಾಕರಿಸಿರುವಂತ ಕ್ಷೌರವನ್ನು ಮಾಡಲು ನಿರಾಕರಿಸುವಂತ ಬಟ್ಟೆ ಬರೆಗಳನ್ನ ಶುಚಿಗೊಳಿಸಲು ನಿರಾಕರಿಸುವಂತ ಅದೆಷ್ಟು ಹೋಟೆಲ್ ಮುಂಗಟರಲ್ಲಿ ಇತರರೊಂದಿಗೆ ಸರಿಸಮಾನವಾಗಿ ಕುಳಿತುಕೊಂಡು ಅಲ್ಪಾಹಾರವನ್ನ ಸೇವಿಸಲು ಅವಕಾಶವನ್ನು ಮಾಡಿ ಕೊಡದಿರುವಂತ ಘಟನೆಗಳು ಅಲ್ಲಲ್ಲಿ ಸಂಭವಿಸುತ್ತಿರುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ ಅಂದ ಮೇಲೆ ಇಂದಿಗೂ ಕೂಡ ಗ್ರಾಮಗಳಲ್ಲಿ ಅಸ್ಪೃಶ್ಯತ ಆಚರಣೆ ಜೀವಂತವಾಗಿದೆ ಅಂತ ಸ್ಪಷ್ಟ ಪಡಿಸಬಹುದಾಗಿದೆ ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳು ಎಂಬ ಪದದ ಉತ್ಪತ್ತಿ ಇವತ್ತೇನೋ ಪರಿಶಿಷ್ಟ ಜಾತಿಗಳು ಅಂತೇನು ಕರಿತೀವಲ್ಲ ಸಿಡು ಕಾಸ್ಟ್ ಅಂತೇನು ಕರಿತೀವಲ್ಲ ಕಾನೂನಿನ ಪರಿಭಾಷೆಯಲ್ಲಿ ಆ ಪರಿಶಿಷ್ಟ ಜಾತಿಗಳು ಎಂಬ ಪದದ ಉತ್ಪತ್ತಿ ಹೇಗಾಯಿತು ಎಂಬುದನ್ನು ನಾವಿಲ್ಲಿ ನೋಡುವ ಒಂದು ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ ಭಾರತೀಯ ಸಮಾಜದಲ್ಲಿ ಅತ್ಯಂತ ಕೆಳ ಸ್ತರದಲ್ಲಿರುವ ಜನರು ಸಾಮಾನ್ಯವಾಗಿ ಅಸ್ಪೃಶ್ಯರು ಅತಿಸೂತರರು ಪಂಚಮರು ಅಂತ್ಯಜರು ಅವರ್ಣೀಯರು ಚಾಂಡಾಲರು ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಇತಿಹಾಸವನ್ನು ಸಾರಿ ನಾವು ಅವಲೋಕನ ಮಾಡಿದರ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಕೆಳಸ್ತರದಲ್ಲಿರುವಂತ ಕೆಳಮಟ್ಟದಲ್ಲಿರುವಂತ ಜನರನ್ನ ಸಾಮಾನ್ಯವಾಗಿ ಅಸ್ಪೃಶ್ಯರು ಅತಿಸೂದರರು ಪಂಚಮರು ಅಂತ್ಯಜರು ಅವರ್ಣೀಯರು ಚಾಂಡಾಲರು ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಪರಿಶಿಷ್ಟ ಜಾತಿ ಶೆಲ್ಡ್ ಕ್ಯಾಸ್ಟ್ ಎಂಬ ಪದವನ್ನು ಪ್ರಪ್ರಥಮವಾಗಿ 1928 ಸೈಮನ್ ಆಯೋಗದಲ್ಲಿ ಬಳಸಲಾಯಿತು ತದನಂತರ ಭಾರತೀಯ ಸರ್ಕಾರಿ ಕಾಯ್ದೆ 1935 ಅಧಿಕೃತವಾಗಿ ಬಳಕೆಗೆ ತಂದಿತು ಇಲ್ಲಿ ಪರಿಶಿಷ್ಟ ಜಾತಿ ಶೆಲ್ಡ್ ಕ್ಯಾಸ್ಟ್ ಎಂಬ ಪದವನ್ನು ಪ್ರಪ್ರಥಮವಾಗಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅವರು ರಚಿಸಿದ ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ನಲ್ಲಿ ಅದು 1928 ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಸಲಾಯಿತು ಅದು ಬ್ರಿಟಿಷರು ಸೈಮನ್ ಕಮಿಷನ್ನಲ್ಲಿ ಅದನ್ನು ಪರಿಚಯಿಸಿದರು ತದನಂತರ ಭಾರತೀಯ ಸರ್ಕಾರಿ ಕಾಯ್ದೆ 1935 ಅಧಿಕೃತವಾಗಿ ಬಳಕೆಗೆ ತಂದಿತ್ತು ಅಂದರೆ ಅಸ್ಪೃಶ್ಯತ ಆಚರಣೆಗೆ ಬಲಿಯಾಗಿರುವಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವಂಥ ಅತಿಸೂದರನ್ನ ಪಂಚಮರನ್ನ ಚಾಂಡಲರನ್ನ ಅವರ್ಣೀಯರನ್ನ ಮೊದಲಾದವರನ್ನ ಈ ಒಂದು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಯಿತು ಅನ್ನು ಸ್ಪಷ್ಟಪಡಿಸಬಹುದಾಗಿದೆ ಅಸ್ಪೃಶ್ಯತ ವರ್ಗವನ್ನ ಅಂಬೇಡ್ಕರ್ ಅವರು ಬಹಿಷ್ಕೃತ ವರ್ಗವೆಂದು ಕರೆದರೆ ಬ್ರಿಟಿಷರು ದಮನಿತ ವರ್ಗಗಳೆಂದು ಕರೆದರು 1931 ಜನಗಣತಿಯಲ್ಲಿ ಈ ವರ್ಗಗಳನ್ನ ಬಾಹ್ಯ ಜಾತಿಗಳು ಎನ್ನಲಾಯಿತು ಇಲ್ಲಿ ಅಸ್ಪೃಶ್ಯತ ಆಚರಣೆಗೆ ಒಳಗಾಗಿರುವಂತ ಜನಸಮೂಹಗಳನ್ನ ಅಸ್ಪೃಶ್ಯತ ವರ್ಗವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಿಷ್ಕೃತ ವರ್ಗವೆಂದು ಕರೆದರು ಯಾಕೆ ಅವರನ್ನು ಬಹಿಷ್ಕೃತ ವರ್ಗವೆಂದು ಕರೆದರೆಂದರೆ ಅವರನ್ನ ಊರು ಹೊರಗಡೆ ವಾಸಿಸುವಂತೆ ಮಾಡಲಾಗಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತ ಅವಕಾಶವನ್ನು ಏನು ನಿರ್ಬಂಧಿಸಲಾಗಿತ್ತು ಮೇಲ್ಜಾತಿಯವರ ಸೇವೆಯನ್ನು ಸಲ್ಲಿಸಿ ಅವರು ನೀಡಿರುವಂತಹ ಆಹಾರ ಧಾನ್ಯಗಳನ್ನು ಅಲ್ಪೋಪ ಹಣವನ್ನ ಏನು ಪಡೆದುಕೊಂಡು ಜೀವನವನ್ನ ಸಾಗಿಸಲಾಗಿತ್ತು ಅವರನ್ನ ಪ್ರತ್ಯೇಕವಾಗಿ ಇಡಲಾಗಿತ್ತು
ಬಹಿಷ್ಕರಿಸಲಾಗಿತ್ತು. ಹೀಗಾಗಿ ಆ ಅಸ್ಪೃಶ್ಯತ ವರ್ಗವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಿಷ್ಕೃತ ವರ್ಗವೆಂದು ಕರೆದರೆ, ಬ್ರಿಟಿಷರು ಅವರನ್ನ ದಮನಿತ ವರ್ಗಗಳು ಅಂದ್ರೆ ಅವರನ್ನ ದೌರ್ಜನ್ಯಕ್ಕೊಳಗಾಗುವಂತೆ, ಅವರ ತುಳಿತಕ್ಕೊಳಗಾಗುವಂತೆ ಮಾಡಿದ್ರು. ಅವರನ್ನ ತುಳಿಯಲಾಗಿತ್ತು, ದಮನ ಮಾಡಲಾಗಿತ್ತು, ಸಮಾಜದ ಮುಖ್ಯವಾಹಿನಿಯಲ್ಲಿ ಪಾಲ್ಗೊಳ್ಳದೇ ಇರುವಂತೆ ನಿರ್ಬಂಧಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಬ್ರಿಟಿಷರು ಅಸ್ಪೃಶ್ಯತ ವರ್ಗವನ್ನ ದಮನಿತ ವರ್ಗಗಳೆಂದು ಕರೆದರು. 1931 ಜನಗಣತಿಯಲ್ಲಿ ಅಸ್ಪೃಶ್ಯತ ವರ್ಗಗಳನ್ನ, ಅಸ್ಪೃಶ್ಯತ ವರ್ಗವನ್ನ ಬಾಹ್ಯ ಜಾತಿಗಳು ಎನ್ನಲಾಯಿತು. ಬಾಹ್ಯ ಅಂದ್ರೆ ಹೊರಗೆ ಅನ್ನುವಂತ ಅರ್ಥ, ಹೊರಗಿನ ಎಂತ ಅರ್ಥವನ್ನು ಕೂಡ ನೀಡುತ್ತೆ ಅಂದ್ರೆ ಅವರು ಊರು ಹೊರಗಡೆ, ಪುರದ ಹೊರಗಡೆ, ಪಟ್ಟಣದ ಹೊರಗಡೆ, ನಗರದ ಹೊರಗಡೆ ವಾಸಿಸುವಂತೆ ಮಾಡಲಾಗಿದ್ದರಿಂದ 1931 ಜನಗಣತಿಯಲ್ಲಿ ಅಸ್ಪೃಶ್ಯತ ವರ್ಗವನ್ನ ಬಾಹ್ಯ ಜಾತಿಗಳು ಎಂದು ಕರೆಯಲಾಯಿತು. ಮಹಾತ್ಮ ಗಾಂಧೀಜಿಯವರು ದೇವರು ಮಕ್ಕಳು ಎಂಬರ್ಥದಲ್ಲಿ ಅವರನ್ನು ಹರಿಜನರು ಎಂದು ಕರೆದರು. ಹರಿಜನ ಪದವನ್ನು ಪ್ರಪ್ರಥಮವಾಗಿ ಗುಜರಾತಿನ ಸಂತ ನರಸಿಂಹ ಮೆಹತಾರವರು ಬಳಸಿದರು. ಹರಿಜನ ಪದವನ್ನ ಮಹಾತ್ಮ ಗಾಂಧೀಜಿಯವರು ಜನಪ್ರಿಯಗೊಳಿಸಿದರು. ಇಲ್ಲಿ ಅಸ್ಪೃಶ್ಯ ವರ್ಗವನ್ನ ಅಂಬೇಡ್ಕರ್ ಅವರು ಬಹಿಷ್ಕೃತ ವರ್ಗವೆಂದು ಕರೆದರೆ, ಬ್ರಿಟಿಷರವರನ್ನ ಧರ್ಮ ಬಹಿಷ್ಕೃತ ದಮನಿತ ವರ್ಗಗಳು ಅಂತ ಕರೆದರು. 1931 ಜನಗಣತಿಯಲ್ಲಿ ಬಾಹ್ಯ ಜಾತಿಗಳು ಅಂತ ಕರೆದರು. ಮಹಾತ್ಮ ಗಾಂಧೀಜಿಯವರು ದೇವರ ಮಕ್ಕಳು ಎಂಬರ್ಥದಲ್ಲಿ ಅಸ್ಪೃಶ್ಯರನ್ನ ಹರಿಜನರು ಎಂದು ಕರೆದರು. ಈ ಹರಿಜನ ಪದವನ್ನು ಈಗಾಗಲೇ ಪ್ರಪ್ರಥಮವಾಗಿ ಗುಜರಾತಿನ ಸಂತನಾದ ನರಸಿಂಹ ಮೆಹತಾರ್ ಅವರು ಹರಿಜನ ಎಂಬ ಪದವನ್ನ ಪ್ರಪ್ರಥಮವಾಗಿ ಅವರು ಬಳಸಿದರು. ನರಸಿಂಹ ಮೆಹತಾರ್ ಅವರು ಹರಿಜನ ಪದವನ್ನ ಬಳಸಿದರಾದರೂ ಕೂಡ ಹರಿಜನ ಎಂಬ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿಯವರು. ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಬೇರೆ ಬೇರೆ ನೆಲೆಗಳಿಗೆ ಸಂಚರಿಸುವಾಗ, ಹೋರಾಟಕ್ಕೆ ಜನರನ್ನ ಬಡೆದೆಬ್ಬಿಸುವಾಗ, ಇಂಥ ದಮನಿತ ವರ್ಗಗಳ, ಶೋಷಿತ ವರ್ಗಗಳ, ಅಸ್ಪೃಶ್ಯ ವರ್ಗಗಳ ಒಂದು ನೆಲೆಗಳಲ್ಲಿಯೇ ವಾಸ್ತವ್ಯವನ್ನ ಮಾಡುವುದರ ಮೂಲಕ ಅಸ್ಪೃಶ್ಯತ ಆಚರಣೆಯನ್ನ ಅವರು ನಿರ್ಮೂಲ್ಯ ಮಾಡಲು ಪ್ರಯತ್ನಿಸಿದರು. ಹೀಗಾಗಿ ಇಂಥ ಅಸ್ಪೃಶ್ಯತ ವರ್ಗವನ್ನ ದೇವರ ಮಕ್ಕಳು ಎಂಬ ಅರ್ಥದಲ್ಲಿ ಹರಿಜನರೆಂದು ಮಹಾತ್ಮ ಗಾಂಧೀಜಿಯವರು ಕರೆದರು ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಭಾರತವು ಸ್ವತಂತ್ರವನ್ನು ಪಡೆದ ನಂತರ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸಂವಿಧಾನಾತ್ಮಕ ಮತ್ತು ಸಾಮಾಜಿಕವಾದ ವಿಶೇಷ ಸೌಲಭ್ಯಗಳನ್ನು ನೀಡಿತು. ಬಂಗಿ, ಸುಹಾರ್, ಚಮ್ಮಾರ್, ಡಾಂಗ್, ತಿಯಾನ್, ಮಾದಿಗ, ಹೊಲೆಯ, ಭೋವಿ, ಆದಿದ್ರಾವಿಡ, ಮೊಹರ್, ಮಾಂಗ್, ಕೊರಮ, ಭೂಮಿಯ ಹಾಗೂ ಲಂಬಾಣಿ ಮೊದಲಾದ ಜಾತಿಗಳನ್ನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ನೋಡಿ, ಸಾವಿರಾರು ವರ್ಷಗಳಿಂದ ಹಲವಾರು ಅರ್ಥಗಳಿಗೆ, ಹಲವಾರು ದೌರ್ಬಲ್ಯಗಳಿಗೆ ಒಳಗಾಗಿ ಅತ್ಯಂತ ನಿಷ್ಕೃಷ್ಟವಾಗಿರುವಂತಹ ಜೀವನವನ್ನ ಸಾಗಿಸಿಕೊಂಡು ಬಂದಿರುವಂತ ಅಸ್ಪೃಶ್ಯರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಲಗೊಳ್ಳುವಂತೆ ಮಾಡುವ ಸಲುವಾಗಿ ಸರ್ವನ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಳ್ಳುವ ಸಲುವಾಗಿ, ಅಂದ್ರೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ವಿಶೇಷ ಸೌಲಭ್ಯಗಳನ್ನು ಭಾರತ ಸರ್ಕಾರ ನೀಡಿತು. ಸಾವಿರಾರು ವರ್ಷದಿಂದ ಏನೋ ಅನರ್ಥಗಳಿಗೆ, ದೌರ್ಬಲ್ಯಗಳಿಗೆ ಒಳಗಾಗಿದ್ರು. ಆ ಅನರ್ಥಗಳನ್ನ, ದೌರ್ಬಲ್ಯನ ಹೊಡೆದೋಡಿಸಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾಜಿಕವಾಗಿರುವಂತ ಮತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಶೇಷ ಸೌಲಭ್ಯಗಳನ್ನ ಇಂಥ ಅಸ್ಪೃಶ್ಯತ ವರ್ಗಗಳಿಗೆ, ಇಲ್ಲವೇ ಪರಿಶಿಷ್ಟ ಜಾತಿಗಳ ಜನರಿಗೆ ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯಗಳ ರಾಜ್ಯ ಸರ್ಕಾರಗಳು ಕೂಡ ಅವಕಾಶವನ್ನ ಕಲ್ಪಿಸಿಕೊಡುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿ ಕೊಡಲಾರಂಭಿಸಿದವು.
ಈ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಬಂಗಿ, ಚುಹಾರ್, ಚಮ್ಮಾರ್, ಡಾಂ, ತಿಯಾನ್, ಮಾದಿಗ, ಹೊಲೆಯ, ಭೋವಿ, ಆದಿ ದ್ರಾವಿಡ, ಮಹರ್, ಮಾಂಗ್, ಕೊರಮ, ಭೂಮಿಯ ಹಾಗೂ ಲಂಬಾಣಿ ಮೊದಲಾದ ಜಾತಿಗಳು ಸೇರ್ಪಡೆಗೊಳ್ಳುತ್ತವೆ. ಮೊದಲಾದ ಜಾತಿಗಳು ಈ ಒಂದು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತವ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ 101 ಜಾತಿಗಳು ಈ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಏನು ಕರ್ನಾಟಕದಲ್ಲಿ ಸೇರ್ಪಡೆಗೊಂಡಿವೆ ಅಂತ ನಾವಿಲ್ಲಿ ಸ್ಪಷ್ಟ ಪಡಿಸಿಕೊಳ್ಳಿ. ಕರ್ನಾಟಕದಲ್ಲಿ ಇರತಕ್ಕಂಥ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ 101 ಜಾತಿಗಳು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಅಂತ ಸ್ಪಷ್ಟ ಪಡಿಸಬಹುದಾಗಿದೆ. ಪರಿಶಿಷ್ಟ ಜಾತಿಗಳ ಅರ್ಥ, ಮೀನಿಂಗ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್. ಸಾಮಾನ್ಯವಾಗಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಮೊದಲಾದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ದೌರ್ಬಲ್ಯ ಮತ್ತು ಅನರ್ಥಗಳಿಗೆ ಒಳಗಾಗಿರುವ ಅಸ್ಪೃಶ್ಯತೆ, ಅಸಮಾನತೆ ಹಾಗೂ ಶೋಷಣೆಗಳಿಗೆ ಬಲಿಯಾಗಿರುವ ಹಿಂದೂ ಸಮಾಜದ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಪರಿಶಿಷ್ಟ ಜಾತಿಗಳೆಂದರೆ ಏನು ಎಂಬುದನ್ನು ನಾವಿಲ್ಲಿ ನೋಡೋದಾದ್ರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಜೀವನ ಮೊದಲಾದ ಕ್ಷೇತ್ರಗಳಲ್ಲಿ ಹಲವಾರು ದೌರ್ಬಲ್ಯಗಳನ್ನ ಹಾಗೂ ಅನರ್ಥಗಳಿಗೆ ಒಳಗಾಗಿರುವಂತ ಕೆರೆ ಬಾವಿಗಳ ಪ್ರವೇಶವಿಲ್ಲ, ದೇವಸ್ಥಾನ ಪ್ರವೇಶವಿಲ್ಲ, ಪೂಜೆ ಪುನಸ್ಕಾರ ಏರ್ಪಡಿಸುವಂತಿಲ್ಲ, ಕುದುರೆ ಸವಾರಿ ಮಾಡುವಂತಿಲ್ಲ, ಮಹಿಳೆಯರು ಬಂಗಾರದ ಆಭರಣ ಧರಿಸಿಕೊಳ್ಳುವಂತಿಲ್ಲ, ಪಲ್ಲಕ್ಕಿಯ ಮರಣ ಹೋಗುವಂತಿಲ್ಲ, ಚಾಮರವನ್ನು ಬೀಸಿಕೊಳ್ಳುವಂತಿಲ್ಲ. ಹೀಗೆ ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಲವಾರು ಧಾರ್ಮಿಕವಾಗಿರ್ತಕ್ಕಂಥ ಅನರ್ಥಗಳಿಗೆ, ದೌರ್ಬಲ್ಯಗಳಿಗೆ ಒಳಗಾಗಿರುವ ಅಸ್ಪೃಶ್ಯತ ಆಚರಣೆಗೆ ಒಳಗಾಗಿರುವ ಅಸಮಾನತೆಗೆ ತುತ್ತಾಗಿರುವ ಶೋಷಣೆಗೆ ಬಲಿಯಾಗಿರುವ ಹಿಂದೂ ಸಮಾಜದ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳೆಂದು ಕರೆಯಲಾಗುತ್ತದೆ. ನೋಡಿ, ಸಾಮಾಜಿಕ ಸಂಸರ್ಗಗಳ ಮೇಲೆ ನಿರ್ಬಂಧ, ಊಟೋಪಚಾರಗಳ ಮೇಲೆ ನಿರ್ಬಂಧ, ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಅನರ್ಥಗಳಿಗೆ, ದೌರ್ಬಲ್ಯಗಳಿಗೆ ಬಲಿಯಾಗಿದ್ದರು. ಅಸ್ಪೃಶ್ಯ ಆಚರಣೆಗೆ, ಅಸಮಾನತೆ ಹಾಗೂ ಶೋಷಣೆಗೆ ಬಲಿಯಾಗಿರುವಂತಹ ಹಿಂದೂ ಸಮಾಜದ ಜಾತಿಗಳನ್ನ ಪರಿಶಿಷ್ಟ ಜಾತಿಗಳೆಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಪರಿಶಿಷ್ಟ ಜಾತಿಗಳ ವ್ಯಾಖ್ಯೆ, ಡೆಫಿನಿಷನ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಪರಿಶಿಷ್ಟ ಜಾತಿಗಳು ಎಂದರೆ ಎಂಬುದರ ಬಗ್ಗೆ ಅನೇಕರು ತಮ್ಮದೇ ಆಗಿರುವಂತಹ ವ್ಯಾಖ್ಯಾನಗಳನ್ನ ನೀಡಿದ್ದು, ಅದರಲ್ಲಿ ಡಿ ಎಂ ಮುಜುಮ್ದಾರ್ ಅವರು ನೀಡಿರುವಂತ ವ್ಯಾಖ್ಯಾನವನ್ನ ಅರ್ಥೈಸಿಕೊಳ್ಳುವ ಇಲ್ಲವೇ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಪರಂಪರಾಗತವಾಗಿ ವಿಧಿಸಲ್ಪಟ್ಟ ಹಾಗೂ ಸಾಮಾಜಿಕವಾಗಿ ಹೇರಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಥಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಇವರ ದೃಷ್ಟಿಯಲ್ಲಿ ಪರಿಶಿಷ್ಟ ಜಾತಿಗಳು ಅಂದ್ರೆ ಯಾರು, ಅಂದ್ರೆ ಯಾವ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ ಅಂದ್ರೆ, ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಪರಂಪರಾಗತವಾಗಿ ವಿಧಿಸಲ್ಪಟ್ಟ ಹಾಗೂ ಸಾಮಾಜಿಕವಾಗಿ ಹೇರಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಥಗಳಿಗೆ ಒಳಗಾಗಿರುವ ಸಂಪ್ರದಾಯಗಳು. ಇಲ್ಲ, ನೀವು ಅಸ್ಪೃಶ್ಯರು, ನೀವು ಮಾಡುವಂತ ವೃತ್ತಿ ಮಲಿನವಾದಗಳಾಗಿದ್ದರಿಂದ ನೀವು ನಮಗೆ ಸ್ಪರ್ಶ ಯೋಗ್ಯರಲ್ಲ, ನಿಮಗೆ ಸೋಂಕಿದ ಕಾಲೇ ನಮಗೆ ಸೋಂಕುವಂತಿಲ್ಲ, ನೀವೇ ನಿರ್ಮಿಸಿರ್ತಕ್ಕಂಥ ಪಾದರಕ್ಷಣೆ ನೀವು ಧರಿಸುವಂತಿಲ್ಲ, ನೀವೇ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆಗಳನ್ನ ಬೇಕಾಬಿಟ್ಟಿಯಾಗಿ ಬೇಕಾದ ಸಮಯದಲ್ಲಿ ರಸ್ತೆಯಲ್ಲಿ ಸಂಚರಿಸುವಂತಿಲ್ಲ, ಚರಂಡಿಯನ್ನ ಶುಚಿಗೊಳಿಸುವ, ಮಲವನ್ನು ಹೊತ್ತು ಊರು ಹೊರಗೆ ಹಾಕುವ, ಸತ್ತ ಪ್ರಾಣಿಗಳನ್ನ ಊರು ಹೊರಗೆ ಎಸೆಯುವ, ಸತ್ತ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸುವ, ಸಂಸ್ಕಾರಗೊಳಿಸುವ,
ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನೀವು ಮಲಿನವಾದಂತಹ ವೃತ್ತಿಗಳನ್ನು ನಿರ್ವಹಿಸಲು, ಹೀಗಾಗಿ ನೀವು ಕನಿಷ್ಠರು. ನೀವು ನಮ್ಮನ್ನ ಸ್ಪರ್ಶ ಮಾಡೋ ಹಾಗಿಲ್ಲ. ನೀವು ನಾವು ನಿರ್ಮಾಣ ಮಾಡತಕ್ಕಂಥ ಗುಡಿ ಹುನ್ನಾರಗಳನ್ನು ಪ್ರವೇಶ ಮಾಡುವಂತಿಲ್ಲ. ಗುಡಿ ಹುನ್ನಾರಗಳಲ್ಲಿ ಪಡಿಸುವ ಶ್ಲೋಕಗಳನ್ನ ಕೇಳಿಸಿಕೊಳ್ಳುವಂತಿಲ್ಲ. ಅತ್ಯಂತ ಕೆಳಸರತಕ್ಕಂಥ ಜಾತಿಗಳು ಜನರು ಆಚರಿಸುವಂತ ಧಾರ್ಮಿಕ ವಿಧಿವಿಧಾನಗಳಿಗೆ ಬ್ರಾಹ್ಮಣರು ಪುರೋಹಿತವನ್ನ ವಹಿಸಿಕೊಳ್ಳುವಂತಿಲ್ಲ. ಮಹಿಳೆಯರು ಬಂಗಾರದ ಆವರಣ ಧರಿಸುವಂತಿಲ್ಲ. ಸವಾರಿ ಮಾಡುವಂತಿಲ್ಲ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋಗುವಂತಿಲ್ಲ. ಅವರೇ ನಿರ್ಮಿಸಿರುವಂತ ಪಾದರಕ್ಷಣೆ ಅವರು ಧರಿಸಿಕೊಳ್ಳುವಂತಿಲ್ಲ. ರಸ್ತೆಯಲ್ಲಿ ಸಂಚರಿಸುವಾಗ ಉಗುಳು ಬಂದರೆ, ಉಗುಳನ್ನ ಉಗುಳಬೇಕಾದರೆ ಕೊರಳಿಗೆ ಮಡಿಕೆಯೊಂದನ್ನ ಕಟ್ಟಿಕೊಳ್ಳಬೇಕಾಗಿತ್ತು. ಅದರಲ್ಲಿ ಉಗುಳಿ ಊರು ಹೊರಗಡೆಯನ್ನು ಅವರು ಅದನ್ನ ಹೂಳಬೇಕಾಗಿತ್ತು ಅಥವಾ ಮುಚ್ಚಬೇಕಾಗಿತ್ತು. ಇಲ್ಲಿ ಪರಿಶಿಷ್ಟ ಜಾತಿಗಳ ಜನರು ಏನಾದರೂ ಕೂಡ ರಸ್ತೆಯಲ್ಲಿ ಸಂಚರಿಸಬೇಕಾದಾಗ, ಸಂಚರಿಸುವ ಸಂದರ್ಭ ಬಂದಾಗ, ಸವರ್ಣಿ ಅಥವಾ ಮೇಲ್ಜಾತಿಯವರು ರಸ್ತೆಯಲ್ಲಿ ಬರಬೇಕಾದರೆ, ರಸ್ತೆಯಲ್ಲಿ ಬರುತ್ತಾರೆ ಅಂದ್ರೆ ಇವರು ಓಡಿ ಹೋಗಿ ರಸ್ತೆಯ ಇಕ್ಕಲಗಳಲ್ಲಿ ತೋಡಿರುವಂತ ಗುಂಡಿಗಳಲ್ಲಿ ಅವತ್ತು ಕುಳಿತುಕೊಳ್ಳಬೇಕಾಗಿದೆ. ಯಾಕಂದ್ರೆ ಇವರ ನೆರಳು, ಇವರ ನೋಟ ಕೂಡ ಮೈಲಿಗೆಯಾಗುತ್ತದೆ ಎನ್ನುವಂಥ ಭಾವನೆ ಸವರ್ಣೀಯರಲ್ಲಿತ್ತು. ರಸ್ತೆಯಲ್ಲಿ ಸಂಚರಿಸುವಾಗ ಇವರ ಹೆಜ್ಜೆ ಗುರುತುಗಳು ಅಳಿಸಿ ಹಾಕಲು ಬೆನ್ನಿಗೆ ಪರಕೆ ಅಥವಾ ಕಸವರಿಗೆಯನ್ನ ಕಟ್ಟಿಕೊಂಡು ಬರಬೇಕಾಗಿತ್ತು. ಹಲವಾರು ಅನರ್ಹತೆಗಳನ್ನ ಸಾಮಾಜಿಕವಾಗಿ, ರಾಜಕೀಯವಾಗಿ ಅನೇಕ ಅನರ್ಹತೆಗಳಿಗೆ, ದೌರ್ಬಲ್ಯಗಳಿಗೆ ಒಳಗಾಗಿರುವಂತಹ ಅಸ್ಪೃಶ್ಯ ಜಾತಿಗಳನ್ನೇ ಪರಿಶಿಷ್ಟ ಜಾತಿಗಳು ಎಂದು ಡಿ ಎಂ ಮುಜುಮ್ದಾರ್ ಅವರು ವ್ಯಾಖ್ಯಾನಿಸಿದ್ದಾರೆ. ನೋಡ್ರಿ, ಸಂಪ್ರದಾಯದ ಹೆಸರಿನಲ್ಲಿ ಮೇಲ್ಜಾತಿ ಅಥವಾ ಸವರ್ಣೀಯರು ಪರಂಪರಾಗತವಾಗಿ ಸಾವಿರಾರು ವರ್ಷಗಳಿಂದ ವಿಧಿಸಲ್ಪಟ್ಟಿದ್ದಾರೆ ಮತ್ತು ಸಾಮಾಜಿಕವಾಗಿ ಹೇರಲ್ಪಟ್ಟಂಥ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ, ದೌರ್ಬಲ್ಯಗಳಿಗೆ ಬಲಿಯಾಗಿರುವ ಅಸ್ಪೃಶ್ಯ ಜಾತಿಗಳನ್ನೇ ಪರಿಶಿಷ್ಟ ಜಾತಿಗಳು ಎಂದು ವ್ಯಾಖ್ಯಾನಿಸಿದ್ದಾರೆ. ಅಸ್ಪೃಶ್ಯ ಎಂದು ಪರಿಗಣಿಸಲ್ಪಟ್ಟ ಜಾತಿಗಳು ಸಾಮಾಜಿಕವಾಗಿ ಕೀಳೆಂದು ಪರಿಗಣಿಸಲ್ಪಟ್ಟಿವೆ. ಈ ಜಾತಿಗಳ ಜನರು ಸತ್ತ ಪ್ರಾಣಿಗಳನ್ನು ಸಾಗಿಸುವುದು, ಪ್ರಾಣಿಗಳ ಚರ್ಮವನ್ನು ಹದಗೊಳಿಸುವುದು, ಚರಂಡಿ ಮತ್ತು ರಸ್ತೆಗಳನ್ನು ಶುಚಿಗೊಳಿಸುವ ಹಾಗೂ ಅಪವಿತ್ರ ಎಂದು ಪರಿಗಣಿಸಲ್ಪಟ್ಟ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿದ್ದರು. ಇಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟಂಥ ಜಾತಿಗಳು ಸಾಮಾಜಿಕವಾಗಿ ಕೀಳೆಂದು ಪರಿಗಣಿಸಲ್ಪಟ್ಟಿವೆ. ಯಾರು ನಾವು ಅಸ್ಪೃಶ್ಯ ಅಂತ ಕರಿತೀವಲ್ಲ, ಅಸ್ಪೃಶ್ಯರೆಂದು ಪರಿಗಣಿಸಲಾಗಿರ್ತಕ್ಕಂಥ ಜಾತಿಗಳು ಸಾಮಾಜಿಕವಾಗಿ ಕೀಳೆಂದು ಪರಿಗಣಿಸಲಾಗಿದೆ. ಈ ಅಸ್ಪೃಶ್ಯ ಜಾತಿಗಳ ಪಟ್ಟಿಯಲ್ಲಿ ಬರುವಂಥ ಜನರು, ಜಾತಿ ಜನರು ಸತ್ತ ಪ್ರಾಣಿಗಳನ್ನು, ಅದು ಯಾವುದೇ ಪ್ರಾಣಿಯಾಗಿರಬಹುದು, ಪಕ್ಷಿಯಾಗಿರ್ಬೋದು, ಎತ್ತಾಗಿರ್ಬೋದು, ಆಕಳವಾಗಿರಬಹುದು, ಎಮ್ಮೆ ಆಗಿರಬಹುದು ಅಥವಾ ನಾಯಿ ನರಿ ಇನ್ಯಾವುದೋ ಮಾನವನ ಸಾಕು ಪ್ರಾಣಿಗಳು ಸತ್ತಾಗ ಅವುಗಳನ್ನು ಊರು ಹೊರಗಡೆ ಹೊತ್ತೊಯ್ಯುವ ಕಾರ್ಯವನ್ನು ಅಥವಾ ಶ್ರಮವನ್ನು ಇವರು ಮಾಡಬೇಕಾಗಿತ್ತು. ಹೊತ್ತೊಯ್ಯದಷ್ಟೇ ಅಲ್ಲ, ಆ ಪ್ರಾಣಿಗಳ ಚರ್ಮವನ್ನು ತೆಗೆದು ಸಂಸ್ಕರಣೆ ಮಾಡುವ, ಹದಗೊಳಿಸಿದ ಚರ್ಮದಿಂದ ಏನು ಜನರಿಗೆ ಪಾದರಕ್ಷೆಗಳನ್ನು, ಅದೆಷ್ಟೋ ಕೃಷಿ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಮಿಣಿ ಅಥವಾ ಕಣ್ಣಿಯನ್ನು ಆ ಚರ್ಮದಿಂದಲೇ ನಿರ್ಮಿಸಿಕೊಡುವ ಕಾರ್ಯವನ್ನು ಕೂಡ ಮಾಡಬೇಕಾಗಿತ್ತು. ಊರಲ್ಲಿರುವಂತಹ ಪಟ್ಟಣದ ಪ್ರವರ್ತಕ್ಕಂಥ ಚರಂಡಿಯನ್ನ, ಗಟಾರವನ್ನ ಶುಚಿಗೊಳಿಸುವ ಕಾರ್ಯವನ್ನು ಮಾಡಬೇಕಾಗಿತ್ತು. ರಸ್ತೆಗಳನ್ನ ನಿರ್ಮಿಸುವ ಕಾರ್ಯವನ್ನು ಮಾಡಬೇಕಾಗಿತ್ತು. ಒಟ್ಟಾರೆಯಾಗಿ ಅಪವಿತ್ರವೆಂದು ಪರಿಗಣಿಸಲ್ಪಟ್ಟಂತ ಎಲ್ಲ ಕೆಲಸಗಳನ್ನ, ಕಾರ್ಯಗಳನ್ನ ಈ ಪರಿಶಿಷ್ಟ ಜಾತಿಗಳ ಜನರು ಅಥವಾ ಅಸ್ಪೃಶ್ಯ ಜಾತಿಗಳ ಜನರೇ ನಿರ್ವಹಿಸಬೇಕಾಗಿತ್ತು ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಅಸ್ಪೃಶ್ಯರಿಗೆ ಸಾಮಾಜಿಕವಾಗಿ ಕೆಳಮಟ್ಟದ ಸ್ಥಾನಮಾನಗಳಿದ್ದರೂ ಗ್ರಾಮ ಮತ್ತು ನಗರಗಳೆರಡಕ್ಕೂ ಅವರು ಅನಿವಾರ್ಯವಾದ ಭಾಗವಾಗಿದ್ದರು ಎಂಬುದನ್ನು ಮರೆಯುವಂತಿಲ್ಲ. ಅವರು ನಿರ್ವಹಿಸುವಂತಹ ಕೆಲಸ ಕಾರ್ಯಗಳಿಗೆ ಸಾಮಾಜಿಕವಾಗಿ ಕಡಿಮೆ ಘನತೆ ಮತ್ತು ಪ್ರತಿಫಲಗಳಿದ್ದರಿಂದಾಗಿ ಹಾಗೂ ಅವಕಾಶಗಳ ಅಲಭ್ಯತೆಯಿಂದಾಗಿ ಅವರ ಸಾಮಾಜಿಕ ಸ್ಥಾನಮಾನಗಳು ಕೂಡ ಕನಿಷ್ಠ ಮಟ್ಟದಲ್ಲಿದ್ದವು. ಇಲ್ಲಿ
ಅಸ್ಪೃಶ್ಯರಿಗೆ ಸಾಮಾಜಿಕವಾಗಿ ಕೆಳಮಟ್ಟ ಸ್ಥಾನಮಾನಗಳಿದ್ದರೂ ಕೂಡ ಗ್ರಾಮ ಮತ್ತು ನಗರಗಳು ಎಂಬ ಎರಡೂ ಪ್ರದೇಶಗಳಿಗೆ ಅವರು ಅನಿವಾರ್ಯವಾದ ಭಾಗವಾಗಿದ್ದರು. ಯಾಕಂದ್ರೆ ರಸ್ತೆಗಳ ನಿರ್ಮಾಣ ಮಾಡೋರು ಅವರು, ಸತ್ತ ಪ್ರಾಣಿಗಳ ಊರಿಗೆ ಎಸಗಿ ಅವರು, ಚರಂಡಿಯನ್ನು ಉಳಿಸೋರು ಅವರು, ರಸ್ತೆನ ಶುಚಿಗೊಳಿಸೋರು ಅವರು. ಹೀಗಾಗಿ ಅವರು ಸಾಮಾಜಿಕವಾಗಿ ಕೆಳಮಟ್ಟದ ಸ್ಥಾನಮಾನಗಳ ಮುನ್ನ ಹೊಂದಿದ್ದರೂ ಕೂಡ ಗ್ರಾಮ ಮತ್ತು ನಗರ ಎಂಬ ಎರಡೂ ಪ್ರದೇಶಗಳಿಗೆ ಅವರು ಅನಿವಾರ್ಯವಾದ ಭಾಗವಾಗಿದ್ದರೆ, ಯಾಕಂದರೆ ಅವರು ಸೇವೆಯ ಇಲ್ಲದೆಯೇ ಹೋದರೆ ಗ್ರಾಮ ಮತ್ತು ನಗರಗಳ ಜನರು ನೆಮ್ಮದಿಯಿಂದ ಜೀವನವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ನಿರ್ವಹಿಸುವಂಥ ಕೆಲಸ ಕಾರ್ಯಗಳಿಗೆ ಸಾಮಾಜಿಕವಾಗಿ ಕಡಿಮೆ ಧನತೆ. ಬೇ ಅವ್ರೇನು ಕೆಲಸ ಮಾಡ್ತಾ ಬ್ರಾಹ್ಮರ ದನ ತಿಂತಾರೆ ಅವರು, ಅವರು ಸತ್ ಪ್ರಾಣಿ ಹೊರಗೆ ಹೋಯ್ತಾರ, ಚರಂಡಿ ಬೆಳೀತಾರ, ಕಸ ಗುಡಿಸ್ತಾರ, ಮಲವನ ಹೊತ್ತು ಇವರು ಹೊರಗಡೆ ಇಸಿತಾರ. ಹೀಗಾಗಿ ಅವರು ನಿರ್ವಹಿಸುವಂಥ ಕೆಲಸ ಕಾರ್ಯಗಳಿಗೆ ಸಾಮಾಜಿಕವಾಗಿ ಕಡಿಮೆ ಘನತೆ ಇತ್ತು. ಅಷ್ಟೆಲ್ಲ ಅವರು ಮಾಡುವಂಥ ಕಾರ್ಯಗಳಿಗೆ ಪ್ರತಿಫಲಗಳು ಕೂಡ ಬಹಳಷ್ಟು ಕಡಿಮೆ, ಅಂದರೆ ಆದಾಯ ಅಥವಾ ಸಂಬಳ ಕೂಡ ಕಡಿಮೆ. ಅವರಿಂದ ಸೇವೆಯನ್ನು ಪಡೆದುಕೊಂಡಂಥ ಸವರ್ಣೀಯರು ಮೇಲ್ಜಾತಿಯವರು ಅಲ್ಪ ಸ್ವಲ್ಪ ದವಸ ಧಾನ್ಯಗಳನ್ನು ಹಳೆಯ ಬಟ್ಟೆ ಬರೆಗಳನ್ನು ನೀಡ್ತಾ ಇದ್ರು, ಅವುಗಳನ್ನೇ ಪಡ್ಕೊಂಡು ಇವರು ಜೀವನವನ್ನು ಸಾಗಿಸಬೇಕಾಗಿತ್ತು. ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಅವರು ಅನುಭವಿಸಿಕೊಂಡು ಸಾಕ್ತಾ ಇದ್ರು. ಮತ್ತವರಿಗೆ ಮುಕ್ತವಾದ ಅವಕಾಶ ಇರಲಿಲ್ಲ. ಲಾಭದಾಯಕವಾಗಿರ್ತಕ್ಕಂಥ ಹೆಚ್ಚು ಆದಾಯವನ್ನು ತಂದುಕೊಡಬಲ್ಲಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂದರೂ ಕೂಡ ಅವಕಾಶಗಳು ಇರಲಿಲ್ಲ. ಕಾರಣದಲ್ಲಿ ಅನರ್ಹತೆಗಳು ದೌರ್ಬಲ್ಯಗಳನ್ನು ಅವರ ಮೇಲೆ ಹೇರಲಾಗಿತ್ತು. ಹೀಗಾಗಿ ಅವರ ಸ್ಥಾನಮಾನಗಳು ಕೂಡ ಕನಿಷ್ಠ ಮಟ್ಟದಲ್ಲಿದ್ದವು ಅಂತ ಸ್ಪಷ್ಟಪಡಿಸಬಹುದಾಗಿದೆ. ಪರಿಶಿಷ್ಟ ಜಾತಿಗಳ ಅಂಕಿ ಸಂಖ್ಯೆಗಳು ನಮ್ಮ ದೇಶಾದ್ಯಂತ ಈ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿರುವಂಥ ಜನರ ಪ್ರಮಾಣ ಎಷ್ಟಿದೆ ಎಂಬುದನ್ನು ನಾವಿಲ್ಲಿ ನೋಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. 2011 ಜನಗಣತಿಯ ಪ್ರಕಾರ ಭಾರತ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯವರ ಪ್ರಮಾಣವು 15.7% ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ 22.3% ಪರಿಶಿಷ್ಟ ಜಾತಿಯವರಿದ್ದಾರೆ. ನಂತರದ ಸ್ಥಾನಗಳಲ್ಲಿ ಪಶ್ಚಿಮ ಬಂಗಾಳ 11.4%, ಬಿಹಾರ 9.6%, ತಮಿಳುನಾಡು 8.5%, ಆಂಧ್ರ ಪ್ರದೇಶ 7.6%, ಮಧ್ಯಪ್ರದೇಶ 7%, ರಾಜಸ್ಥಾನ 5.6%, ಪಂಜಾಬ್ 4.3%, ಹಾಗೂ ಮಹಾರಾಷ್ಟ್ರ 4.3%. ನೋಡಿಲಿ 2011 ಒಂದು ಜನಗಣತಿಯ ವರದಿಯಂತೆ ನಮ್ಮ ಒಟ್ಟು ದೇಶದ ಜನಸಂಖ್ಯೆಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಈ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಂಡವರ ಜನ ಪ್ರಮಾಣ ಎಷ್ಟು ಅಂದ್ರೆ 15.7%. ಇನ್ನು ರಾಜ್ಯವಾರು ಅಂಕಿಅಂಶ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗಳ ಜನರಿರುವುದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಆ ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ 22.3% ಜನರು ಪರಿಶಿಷ್ಟ ಜಾತಿಯ ಜನರೇ ಆಗಿದ್ದಾರೆ ಎಂದು ನಾವಿಲ್ಲಿ ಉಲ್ಲೇಖಿಸಬಹುದು. ಇನ್ನು ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ. ಆ ಪಶ್ಚಿಮ ಬಂಗಾಳದ ಒಟ್ಟು ಜನಸಂಖ್ಯೆಯಲ್ಲಿ 11.4% ಪರಿಶಿಷ್ಟ ಜಾತಿಗಳ ಜನರಿದ್ದಾರೆ. ಆನಂತರ ಬಿಹಾರ 9.6%, ತಮಿಳುನಾಡು 8.5%, ಆಂಧ್ರ ಪ್ರದೇಶ 7.6%, ಮಧ್ಯಪ್ರದೇಶ 7%, ರಾಜಸ್ಥಾನ 5.6%, ಪಂಜಾಬ್ 4.3%, ಹಾಗೂ ಮಹಾರಾಷ್ಟ್ರ 4.3% ಪರಿಶಿಷ್ಟ ಜಾತಿಗಳ ಜನರಿರುವುದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಪರಿಶಿಷ್ಟ ಜಾತಿಗಳು ಎಂಬುದರ ಕುರಿತಂತೆ ಅದರ ಅರ್ಥವನ್ನು, ಪರಿಶಿಷ್ಟ ಜಾತಿಗಳು ಎಂದರೇನು ಎಂಬುದರ ಬಗ್ಗೆ ನೀಡಿರುವಂಥ ವ್ಯಾಖ್ಯಾನವನ್ನು, ಈ ಪರಿಶಿಷ್ಟ ಜಾತಿಗಳ ಅಂಕಿ ಸಂಖ್ಯೆಗಳ ಕುರಿತಂತೆ ನಾವು ಅರ್ಥೈಸಿಕೊಂಡಿದ್ದೇವೆ. ಇನ್ನು ಪರಿಶಿಷ್ಟ ಜಾತಿಗಳ ಅರ್ಥ ವ್ಯಾಖ್ಯೆ, ಆ ಪರಿಶಿಷ್ಟ ಜಾತಿ ಪದದ ಉತ್ಪತ್ತಿಗೆ ಸಂಬಂಧಪಟ್ಟಂತೆ, ಅವರ ಅಂಕಿಅಂಶ ಸಂಬಂಧಪಟ್ಟಂತೆ ಹೇಗೆ 1 ಮತ್ತು 2 ಅಂಕದ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಅಥವಾ ಪೂರಕ ಪರೀಕ್ಷೆಗೆ, ಕಾಲೇಜು ಹಂತದಲ್ಲಿ ನಡೆಯತಕ್ಕಂಥ ಹಲವಾರು ಪರೀಕ್ಷೆಗಳು ಹೇಗೆ ಪ್ರಶ್ನೆಗಳು ಕೇಳಲ್ಪಡ್ತಾವೆ
ಯಾವ ರೀತಿಯ ಪ್ರಶ್ನೆ ಕೇಳಿದರೆ ಯಾವ ರೀತಿಯಾಗಿ ಉತ್ತರವನ್ನು ಬರೆಯಬೇಕು ಎಂಬುದರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಲು ವಿದ್ಯಾರ್ಥಿಗಳೇ, ಮೊದಲಿಗೆ ಒಂದು ಅಂಕದ ಪ್ರಶ್ನೋತ್ತರಗಳು. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಬ್ರಿಟಿಷರು ಪರಿಶಿಷ್ಟ ಜಾತಿಗಳು ಎಂಬ ಪದವನ್ನು ಪರಿಚಯಿಸಿದರು, ಅದು ಸೈಮನ್ ಆಯೋಗದಲ್ಲಿ. ಎರಡು, ಅಸ್ಪೃಶ್ಯರನ್ನು ಬಹಿಷ್ಕೃತ ವರ್ಗಗಳೆಂದು ಕರೆದವರು ಯಾರು? ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರನ್ನು ಬಹಿಷ್ಕೃತ ವರ್ಗಗಳೆಂದು ಕರೆದಿದ್ದಾರೆ. ಅಸ್ಪೃಶ್ಯರನ್ನು ದಮನಿತ ವರ್ಗಗಳೆಂದು ಕರೆದವರು ಯಾರು? ಬ್ರಿಟಿಷರು ಅಸ್ಪೃಶ್ಯರನ್ನ ದಮನಿತ ವರ್ಗಗಳೆಂದು ಕರೆದಿದ್ದಾರೆ. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಗುಜರಾತಿನ ನರಸಿಂಹ ಮೆಹತಾರವರು ಹರಿಜನ ಎಂಬ ಪದವನ್ನು ಪರಿಚಯಿಸಿದರು. ಹರಿಜನ ಎಂಬ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧೀಜಿಯವರು ಹರಿಜನ ಎಂಬ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸಿದರು. ವಿದ್ಯಾರ್ಥಿ ಇಲ್ಲಿ ಎಷ್ಟೋ ಸಾರಿ ಉತ್ತರ ಗೊತ್ತಿದ್ದರೂ ಕೂಡ ನಿಮ್ಮ ಆತುರತೆಯಿಂದ ಒಂದು ಅಂಕದ ಪ್ರಶ್ನೆಯನ್ನು ಕಳೆದುಕೊಳ್ಳುತ್ತೀರಿ. ಎಲ್ಲಿ ಹೇಗೆ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂದ ತಕ್ಷಣ ನೀವು ಬರೆಯೋದೇ ಮಹಾತ್ಮ ಗಾಂಧೀಜಿ ಅಂತ ಬರೀತೀರಿ ಬಹಳ ಜನ. ಅಲ್ಲಿ ಹರಿಜನ ಎಂಬ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಬಳಸಿದವರು ಯಾರಂದ್ರೆ ನರಸಿಂಹ ಮೆಹ್ತಾ. ಉತ್ತರ ಗೊತ್ತಿರ್ತದೆ, ಗಡಿಬಿಡಿಯಲ್ಲಿ ಆತುರತೆಯಲ್ಲಿ ತಪ್ಪಾಗಿ ಉತ್ತರವನ್ನು ನಮೂದಿಸಿ ನಿಮ್ಮ ಕೈಯಾರೆ ನೀವೇ ಒಂದು ಅಂಕವನ್ನು ಕಳೆದುಕೊಳ್ಳುತ್ತೀರಿ. ಹಾಗೆ ಮಾಡಬೇಡಿ, ಸರಿಯಾಗಿ ಪ್ರಶ್ನೆಯನ್ನು ಮೊದಲು ಓದಿ ಅರ್ಥೈಸಿಕೊಳ್ಳಿ, ನಂತರ ಉತ್ತರವನ್ನು ಬರೆಯುವ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಭಾರತದ ಯಾವುದಾದರೊಂದು ಪರಿಶಿಷ್ಟ ಜಾತಿಯನ್ನು ಹೆಸರಿಸಿರಿ. ಬಂಗಿ, ಸೋಹಾರ್, ತಿಯಾರ್, ಹೊಲೆಯ ಸಾಕಷ್ಟು ಇವೆ. ಇವು ಭಾರತದ ಪರಿಶಿಷ್ಟ ಜಾತಿಗಳಾಗಿವೆ. ಕರ್ನಾಟಕದ ಯಾವುದಾದರೊಂದು ಪರಿಶಿಷ್ಟ ಜಾತಿಯನ್ನು ಹೆಸರಿಸಿರಿ. ಮಾದಿಗ, ಹೊಲೆಯ, ಲಂಬಾಣಿ ಇವು ಕರ್ನಾಟಕದ ಪರಿಶಿಷ್ಟ ಜಾತಿಗಳಾಗಿವೆ. ಭಾರತದ ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನರು ಅಧಿಕ ಪ್ರಮಾಣದಲ್ಲಿದ್ದಾರೆ? ಉತ್ತರ ಪ್ರದೇಶವು ಭಾರತದಲ್ಲಿಯೇ ಅತ್ಯಧಿಕ ಪರಿಶಿಷ್ಟ ಜಾತಿಗಳ ಜನ ಹೊಂದಿರುವ ರಾಜ್ಯವಾಗಿದೆ. ಇನ್ನು ಎರಡಂಕದ ಪ್ರಶ್ನೋತ್ತರಗಳು. ಪರಿಶಿಷ್ಟ ಜಾತಿಗಳೆಂದರೇನು? ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಮೊದಲಾದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ದೌರ್ಬಲ್ಯ ಮತ್ತು ಅನರ್ಥಗಳಿಗೆ ಒಳಗಾಗಿರುವ ಅಸ್ಪೃಶ್ಯತೆ, ಅಸಮಾನತೆ ಹಾಗೂ ಶೋಷಣೆಗಳಿಗೆ ಬಲಿಯಾಗಿರುವ ಹಿಂದೂ ಸಮಾಜದ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳು ಎಂದು ಕರೆಯಲಾಗುತ್ತದೆ. ಪರಿಶಿಷ್ಟ ಜಾತಿಗಳನ್ನು ವ್ಯಾಖ್ಯಾನಿಸಿ. ಎರಡಂಕದ ಪ್ರಶ್ನೆ. ಡಿ ಎಂ ಮುಜುಮ್ದಾರ್ ಅವರು ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಪರಂಪರಾಗತವಾಗಿ ವಿಧಿಸಲ್ಪಟ್ಟ ಹಾಗೂ ಸಾಮಾಜಿಕವಾಗಿ ಹೇರಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಪ್ರಶ್ನೆ ಮೂರು. ಭಾರತದ ಯಾವುದಾದರೂ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿರಿ. ಬಂಗಿ, ಸೋಹಾರ್, ತಿಯಾನ್ ಇವು ಭಾರತದ ಪರಿಶಿಷ್ಟ ಜಾತಿಗಳಾಗಿವೆ. ಪ್ರಶ್ನೆ ನಾಲ್ಕು. ಕರ್ನಾಟಕದ ಯಾವುದಾದ್ರೂ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿರಿ. ಮಾದಿಗ, ಹೊಲೆಯ, ಲಂಬಾಣಿ ಇವು ಕರ್ನಾಟಕದ ಪರಿಶಿಷ್ಟ ಜಾತಿಗಳಾಗಿವೆ. ವಿದ್ಯಾರ್ಥಿಗಳು ಇಲ್ಲಿಗೆ ನಾವು ಪರಿಶಿಷ್ಟ ಜಾತಿ ಎಂದರೇನು ಅಥವಾ ಪರಿಶಿಷ್ಟ ಜಾತಿಗಳೆಂದರೇನು, ಆ ಪರಿಶಿಷ್ಟ ಜಾತಿಗಳ ಒಂದು ಪದ ಹೇಗೆ ಉತ್ಪತ್ತಿಯಾಯಿತು, ಪರಿಶಿಷ್ಟ ಜಾತಿಗಳು ಎಂದರೇನು ಎಂಬುದರ ಬಗ್ಗೆ ಇಲ್ಲಿ ಡಿ ಎಂ ಮುಜುಮ್ದಾರ್ ನೀಡಿರುವಂಥ ವ್ಯಾಖ್ಯಾನ
जो आ परिशिष्ट जाति अंकि संख्य ना सविस्तार अर्थसिके नरदी परिशिष्ट जातिया जनरु एदर्सती समस्या बे परिशिष्ट जाति जनर अनर्हते बे परिशिष्ट जाति दौर्बल्य बे नरदी तुकवे अर्थसिकल्व प्रयत्न व्यार्थी इे तरगतिया मुक्तायगे मुद्दे नम भेटी।